ಬನ್ನಿ ಹೋಗೋಣ. ಅದಕ್ಕೆ ಅವ್ರು ಬಸ್ ಹೇಳಿದ್ರಲ್ಲ, ಅಲ್ಲಿ ಪಕ್ಕದಲ್ಲೇ ಒಂದ್ ಊರಿದೆ, ಅಲ್ಲಿ ಹೋಗಿ ಕೇಳೋಣ. ಹೇಗೋ ನನ್ನ ಹತ್ರ ರಾಧಿಕಾ ಫೋಟೋ ಇದೆ, ತೋರಿಸಿದ್ರೆ ಅವ್ರು ಏನಾದರೂ ಹೇಳ್ಬೋದು. ಬನ್ನಿ ಹೋಗೋಣ. ಮಾಯಾ, ಅಲ್ಲಿ ನೋಡು. ರಾಧಿಕಾ ಇದೇ ಡೈರೆಕ್ಷನಲ್ಲಿ ಹೋಗಿರಬೇಕು ಅಂತ ಅನ್ಸುತ್ತೆ ನೋಡು. ಇವ್ರ ವಿಸಿಟಿಂಗ್ ಕಾರ್ಡು, ಡಿ ಎಲ್ ಎಲ್ಲ ಇಲ್ಲೇ ಇದೆ. ನಾನು ಹೇಳಿಲ್ವಾ ಅದಕ್ಕೆ, ರಾಧಿಕಾ ಅವ್ರ ಕೈಲಿ ಅಣ್ಣನ ವಾಲೆಟ್ ಇದೆ ಅಂತ. ಅದನ್ನ ಇಟ್ಕೊಂಡು ಅವ್ರ ಮನೆಗೆ ಹೊರಟದ್ರು. ಅಂದ್ರೆ ಆ ರಾಕ್ಷಸಿ ಕೈಯಿಂದ ರಾಧಿಕಾ ತಪ್ಪಿಸ್ಕೊಂಡಿದ್ದಾರೆ, ಅದಂತೂ ಕನ್ಫರ್ಮ್ ಆಯ್ತು. ಹಾಗಿದ್ರೆ ಕಾರ್ಡ್ಸ್ ಎಲ್ಲ ಏನಕ್ಕೆ ಇಲ್ಲಿ ಬಿಸಾಡಿದ್ದಾಳೆ? ರೌಡಿಗಳ ಹತ್ರ ಏನಾದರೂ ಸಿಕ್ಕಾಕೊಂಡ್ಲಾ? ಮೋಸ್ಟ್ಲಿ ರಾಧಿಕಾ ಓಡೋಗ್ಬೇಕಿದ್ರೆ ಇದನ್ನೆಲ್ಲ ಬೀಳಿಸ್ಕೊಂಡು ಹೋಗಿದ್ದಾರೆ. ಇಲ್ಲೇ ಎಲ್ಲೋ ಇದ್ದಾರೆ ಅನ್ಸುತ್ತೆ. ಹೋಗಿ ಹುಡ್ಕೋಣ, ಬನ್ನಿ, ಸಿಗ್ತಾರೆ ನಮಗೆ. ದೊಡ್ಡಕ್ಕ, ರಾಧಿಕಾ ಅದಕ್ಕೆ, ದೊಡ್ಡಕ್ಕ, ರಾಧಿಕಾ ಅದಕ್ಕೆ. ತುತ್ತಿರಿಕೆ, ಇವ್ರು ಹೇಗೆ ಇಲ್ಲಿಗೆ ಬಂದರು? ಇವ್ರಿಗೆ ಗೊತ್ತಾಯ್ತು ರಾಧಿಕಾ ತಪ್ಪಿಸ್ಕೊಂಡಿದ್ದಾಳೆ ಅಂತ. ಆ ಚಂದ್ರಿಕಾ ಏನೋ ಎಡ್ವರ್ಟ್ ಮಾಡಿದ್ದಾಳೆ. ಇದೊಳ್ಳೆ ಮಂಡೆ ಬಿಸಿ ಆಯ್ತಲ್ಲ, ಇವ್ರು ರಾಧಿಕಾ ಏನಾದರೂ ಅವ್ರ ಕೈಗೆ ಸಿಕ್ಬಿಟ್ರೆ. ರಾಧಿಕಾ ಅಕ್ಕ, ರಾಧಿಕಾ ಅದಕ್ಕೆ, ದೊಡ್ಡಕ್ಕ, ರಾಧಿಕಾ ಅಕ್ಕ. ಸಿದ್ಧಾರ್ಥ, ಸ್ವಲ್ಪ ಕಾರ್ ನಿಲ್ಸ. ಅಪ್ಪ, ಏನಾಯ್ತು? ಸುಸ್ತಾಗ್ತಿದ್ಯಾ? ಇನ್ನೇನು ಸ್ವಲ್ಪ ದೂರ ಅಷ್ಟೇ, ದೇವಸ್ಥಾನ ಬಂದ್ಬಿಡುತ್ತೆ. ಸಿದ್ಧಾರ್ಥ, ಗೌತಮ ಸತ್ತಿರೋದು ನಿಜವಾಗ್ಲೂ ಆಕಸ್ಮಿಕವೋ ಅಥವಾ ಕೊಲೆನೋ? ಪೊಲೀಸ್ ಹತ್ರ ಹೋಗಿದ್ರಲ್ಲ, ಅವ್ರೇನಂದ್ರು? ಅದೊಂದು ಆಕ್ಸಿಡೆಂಟ್, ಕೊಲೆ ಅಲ್ಲ ಅಂದ್ರು. ಅಪ್ಪ, ಅದು ಯಾಕೋ ಅದು ಆಕ್ಸಿಡೆಂಟ್ ಆಗುತ್ತೆ? ಅವನು ಯಾಕೆ ಅಲ್ಲಿ ಕಲ್ಕೊಯ್ರಿಗೆ ಹೋಗಿದ್ದ? ಮನೆ ಬಿಟ್ಟು ಅಥವಾ ಕಾಣೆಯಾಗಿ ಅವನು 3 ದಿನ ಆಗಿತ್ತು. ಅಷ್ಟು ದಿವಸ ಎಲ್ಲಿದ್ದ, ಏನು ಮಾಡ್ತಿದ್ದ? ನೀವೆಲ್ಲರೂ ಅವನ್ನ ಹುಡುಕೊಂಡು ಹೋಗಿದ್ವಿ. ಮನೆಗೆ ವಾಪಸ್ ಬರುವಾಗ ಅವನ ಜೊತೇಲಿ ಬರ್ತೀವಿ ಅಂತಂದ್ರಿ. ಆದರೆ ನೀವು ಮಾತ್ರ ವಾಪಸ್ ಬಂದ್ರಿ. ಅವನೊಬ್ಬ ಯಾಕೆ ಕಲ್ಕೊಯ್ರಿ ಹತ್ರ ಹೋಗಿದ್ದ? ಅದಕ್ಕೆಲ್ಲ ಪೊಲೀಸರು ಏನು ಉತ್ತರ ಕೊಡ್ತಾರೆ? ಅವರು ಅದನ್ನೆಲ್ಲ ತನಿಖೆ ಮಾಡೋದಕ್ಕೆ ಹೋಗೋದಿಲ್ಲ, ಆಕ್ಸಿಡೆಂಟ್ ಅಂತ ಹೇಳಿ ಕೇಸ್ ಮುಚ್ಚಾಕೋದಕ್ಕೆ ನೋಡ್ತಿದ್ದಾರೆ. ಹಾಗೆ ಮಾಡಬಾರ್ದು, ಅದು ಅನ್ಯಾಯ. ಗೌತಮ್ ಆಕಸ್ಮಿಕವಾಗಿ ಸತ್ತಿಲ್ಲ, ಅವನು ಯಾರೋ ದುರುದ್ದೇಶದಿಂದ ಕೊಲೆ ಮಾಡಿದ್ದಾರೆ. ಆ ದುಷ್ಟರು ಯಾರೇ ಆಗಿರಲಿ, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು.
ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಅಪ್ಪ, ಅವ್ರು ಯಾರೇ ಆಗಿರಲಿ ತಪ್ಪಿಸ್ಕೊಂಡು ಹೋಗ ಸಾಧ್ಯನೇ ಇಲ್ಲ. ಅವ್ರನ್ನ ಪತ್ತೆ ಹಚ್ಚೇ ಹಚ್ತೀನಿ. ಅವ್ರಿಗೆ ಪನಿಷ್ಮೆಂಟ್ ಆಗೇ ಆಗುತ್ತೆ. ಐ ಪ್ರಾಮಿಸ್ ಪಾ. ಎಲ್ಲಿಗೆ ಅಲ್ವಾ ಬಾ ಅಂತ ಹೇಳಿದ್ದು? ಎಲ್ಲಿ ಹೋದ? ಆ ರಾಧಿಕನ್ ಹುಡ್ಕೊಂಡು ಹೋಗಿದಾರ? ಹೋಗಿ ಹೋಗಿ ಈ ಕಾಡಲ್ಲಿ ಅವಳನ್ನ ಹೇಗೆ ಹುಡುಕ್ತಾರೆ? ಛೇ, ಅವಳು ಯಾಕಾದ್ರೂ ಈ ಕಾಡಿಗೆ ಬಂದ್ಲು? ಈಗಿರೋ ತಲೆನೋ ಸಾಲದು ಅಂತ ಇನ್ನೊಂದು ತಂದಿಟ್ಟಿಯಾ? ನಾನೇನ್ ಮಾಡ್ದೆ? ಅವಳು ನಿಜವಾಗ್ಲೂ ಈ ಕಾಡಲ್ಲಿ ಇದ್ದಾಳ? ಅವ್ರೆಲ್ಲಿ? ಅವರು ಅವಳನ್ನು ಹುಡುಕ್ತಿದಾರ? ಹುಡುಕೋದೇನ್ ಬಂತು, ನನ್ನ ಕಣ್ಣೆದುರೆ ಇದ್ಲು, ಇನ್ನೇನು ಸಿಕ್ಕಿದ್ಲು ಅನ್ನೋಷ್ಟ್ರಲ್ಲಿ ತಪ್ಪಿಸ್ಕೊಂಡ್ಬಿಟ್ಲು. ಎಲ್ಲ ಆಗಿದ್ದು ನಿನ್ನಿಂದ್ಲೆ, ಈಗ ನೀನಾಗಿ ಹುಡ್ಕೋಳ. ವಾಟ್ ನಾನ್ ಸೆನ್ಸ್! ನನ್ನಿಂದಾಗಿ ರಾಧಿಕಾ ತಪ್ಪಿಸ್ಕೊಂಡ್ಲ? ನಾನ್ ಬಂದಿರೋದೆ ಇವಾಗ. ಅವಳು ಎಲ್ಲಿದ್ದಾಳೆ ಅನ್ನೋ ಕ್ಲೂ ಕೂಡ ನನಗೆ ಗೊತ್ತಿಲ್ಲ ಕಿಶೋರ್. ನೀನ್ ಬರುವಾಗ ತಲಾಟಗಳನ್ನ ಯಾಕೆ ಕರ್ಕೊಂಡು ಬಂದೆ? ನೀನ್ ಇಲ್ಲಿ ಬರೋದು ಹೇಗೆ ಗೊತ್ತಾಯ್ತು ಅವರಿಗೆ? ನಿಂಗೆ ಅಷ್ಟು ಜಾಗ್ರತೆ ಮಾಡೋಕ್ಕಾಗಿಲ್ವಾ? ಮನೆಯಿಂದ ಹೊರಡ್ಬೇಕಿದ್ರೆ ಹಿಂದೆ ಮುಂದೆ ನೋಡಲ್ವಾ ಯಾರಾದ್ರೂ ಫಾಲೋ ಮಾಡ್ತಾರ ಏನು ಅಂತ? ನನಗೆ ಕೇರ್ಲೆಸ್ ಅದು ಇದು ಅಂತ್ಯ? ಈಗ ನೀನ್ ಮಾಡಿರೋದೇನು? ಸನ್ನಿಧಿ ಅಂಜಲಿ ಇಲ್ಲಿಗೆ ಬಂದಿದಾರ? ಆರ್ ಯು ಸೀರಿಯಸ್? ಅವ್ರು ಮಾತ್ರ ಅಲ್ಲ, ನಿನ್ ತಂಗಿನೂ ಜೊತೆ ಕರ್ಕೊಂಡು ಬಂದಿದ್ದಾರೆ. ರಾಧಿಕಾ ಕಾಡಲ್ಲಿ ಓಡ್ತಾ ಇದ್ಲು, ನನ್ ಸಿಕ್ಬಿಟ್ಲು ಅನ್ನೋಷ್ಟ್ರಲ್ಲಿ ಅವ್ರು ಬಂದ್ಬಿಟ್ರು ಅಲ್ಲಿಗೆ. ಗಾಡ್, ಅವ್ರಿಗೆ ಗೊತ್ತಾಯ್ತು? ಹೇಗೆ ಅಂತ ನಿನ್ಗೆ ಗೊತ್ತಿರ್ಬೇಕು. ಶಬ್ದ ಆಗಿದ ತಕ್ಷಣ ಇಷ್ಟೊಂದು ಗಾಬರಿ ಆಗೋಯ್ತಲ್ಲ. ಎಂತ ನಾಯಿ ಜನ್ಮ ಇವ್ರದು! ಯಾವಾಗ ನೋಡಿದ್ರು ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾರೆ ಪಾಪಿಗಳು. ಈಗೇನ್ ಮಾಡೋದು ಕಿಶೋರ್? ನೀನೋಗ್ ಮನೇಲಿ ರೆಸ್ಟ್ ಮಾಡು, ರಾಧಿಕಾನ ಅವರೇ ಕರ್ಕೊಂಡು ಬರ್ತಾರೆ ಮನೆಗೆ. ಶಟ್ ಅಪ್ ಕಿಶೋರ್! ಮೇಡಮ್, ಹೊರಡೋಣ? ಇಲ್ಲ, ಹೇಳ್ತೀವಿ, ಸ್ವಲ್ಪ ಹೊತ್ತು ವೇಟ್ ಮಾಡಿ. ಓಕೆ ಮೇಡಮ್. ಅದಕ್ಕೆ ಅವ್ರ ಕೈಯಲ್ಲಿ ಅಣ್ಣನ ಪರ್ಸ್ ಇದ್ದಿತ್ತು ಅಂತೂ ನಿಜ. ಅವ್ರು ಇಲ್ಲೇ ಇಲ್ಲ ಬಸ್ ಹಿಡಿದು ಹೋಗಿರೋದು ನಿಜ. ಆದ್ರೆ ಈ ಕಾಡಲ್ಲಿ ಎಲ್ಲಿ ಅಂತ ಹುಡ್ಕೋದು? ಈ ಕಾಡಲ್ಲಿ ಯಾಕೆ ಬಂದು ಬಸ್ ಹೇಳ್ಕೊಂಡ್ರು? ಡ್ರೈವಿಂಗ್ ಲೈಸೆನ್ಸು, ವಿಸಿಟಿಂಗ್ ಕಾರ್ಡ್ ಸಿಕ್ಕಿದ ಕಡೆ ಯಾವ ಮನೇನೂ ಇರಲಿಲ್ಲ, ಮನುಷ್ಯರು ಓಡಾಡ್ತಾ ಇರಲಿಲ್ಲ. ಅಲ್ಲಿ ಯಾಕೆ ಹೋದ್ರು? ಅದಕ್ಕೆ ರಾಧಿಕಾ ಹೋಗಿರಲ್ಲ, ಆ ರೌಡಿಗಳು ಅವನ್ನ ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಈಗ ನಮಗೆ ಗೊತ್ತಾಗಬೇಕಾಗಿರೋದು ಒಂದೇ, ಅವ್ರವ್ರ ಕೈಯಲ್ಲಿ ಸಿಗಾಕೊಂಡಿದ್ದಾರ ಅಥವಾ ತಪ್ಪಿಸ್ಕೊಂಡು ಹೋಗಿದ್ದಾರ ಅಂತ. ಏನು ಕ್ಲೂ ಇಲ್ಲದೆ ಹೇಗೆ ಹುಡ್ಕೋದು? ಈ ಕಾಡಲ್ಲಿ ಆಗ್ಲಿಂದ ಸುತ್ತಾಡಿದೀವಿ, ಒಬ್ರು ಸಿಗ್ತಿಲ್ಲ. ರಾಧಿಕನ ನೋಡಿದೀವಿ ಅಂತ ಹೇಳೋರು ಯಾರು ಇಲ್ಲ. ಅದಕ್ಕೆ ಈ ಕಾಡಲ್ಲಿ ಕಾಲ್ದಾರಿ ಇದೆಯಲ್ಲ, ಅಲ್ಲೇ ಹೋಗೋಣ. ಯಾವ್ದಾದ್ರೂ ಮನೇನೋ ಹಳ್ಳಿನೋ ಸಿಗ್ಬೋದು, ಏನಾದ್ರೂ ಕ್ಲೂ ಸಿಗ್ಬೋದು. ಇಲ್ಲ ಸನ್ನಿಧಿ, ನಾವ್ ಎಷ್ಟು ಹುಡುಕಿದ್ರು ದೊಡ್ಡಕ್ಕ ನಮಗ್ ಸಿಗಲ್ಲ. ಇದಳಲ್ಲ ಬ್ರಹ್ಮ ರಾಕ್ಷಸಿ, ಅವಳಿಗೆ ಏನಾದ್ರೂ ಮಾಡಿರ್ತಾಳೆ.
ಹೀಗಾಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಅವಳು ಬದುಕಿರೋವರೆಗೂ ನಮಗೆ ದೊಡ್ಡಕ್ಕ ಸಿಗಲ್ಲ, ಅವಳು ಸತ್ರೆ ಎಲ್ಲರಿಗೂ ನೆಮ್ಮದಿ. ಅವಳನ್ನ ಕೊಂದು ನನ್ನ ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಇವತ್ ಮಾತ್ರ ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಭಾವನ ಕೊಂದವಳು ದೊಡ್ಡಕ್ಕನ ಸುಮ್ಮನೆ ಬಿಡ್ತಾಳೆ ಅಂತ ಏನ್ ಗ್ಯಾರಂಟಿ? ಒಂದು, ದೊಡ್ಡಕ್ಕ ನಮಗ್ ಸಿಗ್ಬೇಕು, ಇಲ್ಲಾಂದ್ರೆ ಇವಳು ನಮ್ ದಾರಿಗೆ ಬರ್ಬೇಕು. ಏನೇ ಆದ್ರೂ ಸರಿ, ಇವತ್ ಅವಳ ಹಾರಾಟ ನಿಲ್ಲಿಸ್ಲೇಬೇಕು. ಇನ್ನು ಎಷ್ಟು ದೂರ ನಡಿಬೇಕೋ ಏನೋ ಕಣೆ, ಕಾಲೆಲ್ಲ ನೋಯ್ತಾ ಇದೆ, ಬೆನ್ನೆಲ್ಲ ನೋಯ್ತಾ ಇದೆ, ಏನ್ ಮಾಡೋದು? ಹೋಗ್ತಾ ಇರೋಣ ಬಾ. ಹಾಳಾದ್ದು, ನಮ್ಮೂರ್ಗ ಒಂದ್ ಬಸ್ಸು ಕೂಡ ಇಲ್ಲ, ಈ ಕಾಲ್ದಾರಿಲೇ ನಡ್ಕೊಂಡು ಹೋಗಿ. ಇನ್ನು ಎಷ್ಟು ದೂರ ನಡಿಬೇಕೋ ಏನೋ. ಬನ್ನಿ ಬನ್ನಿ ಹಿಂಗೆ. ಯಾಕೆ ಹಿಂಗ್ ಓಡ್ತಾ ಇದೀಯಾ? ಇಲ್ಲ ಯಾಕೆ ಒಬ್ಳೆ ಹೋಗ್ತಾ ಇದೀಯಾ? ಯಾರಾದ್ರೂ ಜೊತೆಗಿದಾರ? ಅಪ್ಪ ಅಮ್ಮ ಬಂದಿಲ್ವಾ? ಯಾವೂರ್ ನಿಂದು? ನಿನ್ನನ್ನೆಲ್ಲೋ ನೋಡಿದ್ ನೆನ್ಪೇ ಇಲ್ವಲ್ಲ. ಎಲ್ಲ ಹೋಗ್ತಾ ಇದೀಯಾ? ಯಾರ ಮನೇನು? ನಿಂತ್ಕೊಳೆ. ಅಲ್ಲಿ ಗದ್ದೆ ಇದೆಯಲ್ಲ, ಹುಡುಗಿ ಇರ್ಬೇಕು. ಏನ್ ವಿಚಿತ್ರವಾಗಿ ಆಡ್ತಾಳ ನೋಡ ಹುಡುಗಿ. ಯೋಚನೆ ಮಾಡಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದೀನಿ. ಏನ್ ಪ್ಲಾನ್ ಮಾಡಿದ್ರ ಮಾಯಾಕ? ನೀವ್ ಏನ್ ಪ್ಲಾನ್ ಮಾಡಿದ್ರು ವೇಸ್ಟ್, ನಿಮ್ ಅಕ್ಕ ಮುಂದೆ ನಮ್ದೇನು ನಡೆಯಲ್ಲ. ನಾವು ಮೂರ್ ಜನ ಇದೀವಿ, ಅವಳು ಒಬ್ಳೆ ಇದ್ದಾಳೆ. ಅವಳಿಗೆ ನಮ್ನ ಏನು ಮಾಡಕ್ ಆಗಲ್ಲ. ನಾವ್ ಮನ್ಸ್ ಮಾಡಿದ್ರೆ ಈಸಿಯಾಗಿ ಅವಳ ಚಾಪ್ಟರ್ ಕ್ಲೋಸ್ ಮಾಡ್ಬೋದು. ಅವಳು ಇಲ್ಲೇ ಎಲ್ಲೋ ಹತ್ತದಲ್ಲೇ ಇರ್ತಾಳೆ. ನಾನ್ ಅವಳಗ್ ಫೋನ್ ಮಾಡಿ ಈ ಕಾಡಕ್ ಬರೋಕ್ ಹೇಳ್ತೀನಿ. ನೀವಿಬ್ರು ಮುಂದೆಯಿಂದ ಅವಳನ್ನ ಮಾತಾಡಿಸ್ತಾರೆ, ಇನ್ ಮಿಕ್ಕಿದ್ದು ನಾನ್ ನೋಡ್ಕೊಳ್ತೀನಿ. ಇಲ್ಲೇ ಯಾವ್ದಾದ್ರೂ ಮೊಸಳೆ ಇರೋ ನದಿಗಳನ್ನ ಹಾಕಿ ಕೈ ತೊಳ್ಕೊಂಡು ಹೋಗೋಣ. ಅವಳು ಇದ್ದಾಗಂತೂ ಯಾರಿಗೂ ಒಳ್ಳೇದ್ ಮಾಡ್ಲಿಲ್ಲ, ಸತ್ಮೇಲೆ ಅದು ಒಂದಿಷ್ಟು ಪುಣ್ಯ ಬರ್ಲಿ. ಏನ್ ನೀನ್ ಹೀಗೆಲ್ಲ ಯೋಚನೆ ಮಾಡ್ತಿದ್ಯಾ? ಅವಳಂತ ಕ್ರಿಮಿನಲ್ಗೆ ಹಾಗೆ ಮಾಡ್ಬೇಕು, ಆಗ್ಲೇ ಸರಿ ಹೋಗೋದು. ಅವಳು ನಮಗ್ ಕೆಟ್ಟದ್ ಮಾಡುದ್ಲು ಅಂತ ನಾವು ಅವಳು ಕೆಟ್ಟದ್ ಮಾಡಕ್ ಆಗುತ್ತಾ? ಈಗ ಅವಳಿಗೂ ನಮ್ಗೂ ಏನ್ ವ್ಯತ್ಯಾಸ ಇದೆ? ಸನ್ನಿಧಿ, ನಿನ್ನಿಂದ ಈ ಕೆಲ್ಸ ಆಗಲ್ಲ ಅಂದ್ರೆ ಸುಮ್ನೆ ಇರು, ನಾನು ಒಬ್ಳೆ ಮ್ಯಾನೇಜ್ ಮಾಡ್ತೀನಿ. ಇವತ್ ಮಾತ್ರ ನಾನು ಅವಳನ್ನ ಸುಮ್ನೆ ಬಿಡಲ್ಲ. ನಿಂಗೇನ್ ಬುದ್ಧಿ ಇದೆಯಾ ಮಾಯಾ? ಅವ್ರು ಕೆಟ್ಟವರೇ ಆಗಿರ್ಲಿ ಯಾರೇ ಆಗಿರ್ಲಿ, ಅವ್ರ ಜೀವ ತೆಗೆಯೋ ಅಧಿಕಾರ ನಮ್ಗಿಲ್ಲ. ಆ ದೇವ್ರು ಅಂತ ಉಪಾಯ ನಾವು ನೋಡ್ಕೋತಾನೆ ಬಿಡು. ಅವಳು ಮಾಡಿರೋ ಕರ್ಮಗಳ ಅವಳು ಶಿಕ್ಷೆ ಅನುಭವಿಸ್ತಾಳೆ. ಈ ಹುಚ್ಚಾಟನೆಲ್ಲ ಬಿಟ್ಬಿಡು, ಇನ್ನೊಂದ್ಸಲ ಆ ಕಾಡಲ್ಲಿ ಹೋಗಿ ಹುಡ್ಕೋಣ. ನಮಗೆ ಅದೃಷ್ಟ ಅನ್ನೋದಿದ್ರೆ, ಋಣ ಅನ್ನೋದಿದ್ರೆ ರಾಧಿಕಾ ನಮಗೆ ಸಿಗ್ತಾಳೆ. ಬಾಂಜಲಿ, ಬನ್ನಿ ಮಾಯಾಕ. ನಾವು ಎಷ್ಟು ಹೆಲ್ಪ್ಲೆಸ್ ಅಲ್ವಾ, ಭಾವನ ಉಳಿಸ್ಕೊಳಕ್ ಆಗ್ಲಿಲ್ಲ. ದೊಡ್ಡಕ್ಕನ್ನು ಮಾಯಾ, ಪ್ಲೀಸ್ ಭರವಸೆ ಕಳ್ಕೋಬೇಡ, ನಮ್ಮ ಪ್ರಯತ್ನ ನಾವು ಮಾಡೋಣ. ಬಾ.
ಸಿದ್ಧಾರ್ಥ ಕೀಲು ಮಾವನ್ನ ಕರ್ಕೊಂಡು ಗೌತಮ್ ಕಾರ್ಯ ಮಾಡಕ್ ಹೋಗಿದ್ದಾರೆ. ಅವ್ರು ಹೋಗೋ ತನಕ ಕಾದಿದ್ದು ಅವ್ರು ಹೊರಟಿದ ತಕ್ಷಣ ಮನೆಯಿಂದ ಹೊರಟಿದ್ದೀನಿ. ಇವ್ರು ಎಲ್ಲರೂ ಶೋಕಾಚರಣೆ ಆಚರಿಸ್ತಾರೆ, ನನ್ನನ್ನ ಫಾಲೋ ಮಾಡಲ್ಲ, ಮನೇಲೆ ಬಿದ್ದಿರ್ತಾರೆ ಅಂತ ಅದ್ಕೊಂಡೆ. ನನ್ನ ಪ್ಲಾನ್ ಎಲ್ಲ ಉಲ್ಟ ಆಗೋಯ್ತು. ಗೌತಮ್ ಸತ್ರು, ಇವ್ರು ಮಾತ್ರ ಪಾಠ ಕಲಿಯಲ್ಲ. ಇವ್ರ ಕೊಬ್ಬು ಇನ್ನೂ ಜಾಸ್ತಿ ಆಗಿದೆ. ಗೌತಮ್ ಇದ್ದಿದ್ರೆ ಇವ್ರು ಎಲ್ಲರೂ ಬಾಯಿ ಮುಚ್ಚಿಸ್ತಾ ಇದ್ದ, ರಾಧಿಕನ್ಗೋಸ್ಕರ ಸುಮ್ಮನೆ ಇರ್ತಾ ಇದ್ದ. ಆದ್ರೆ ಈಗ ಅದನ್ನ ಹೇಳೋರು ಯಾರೂ ಇಲ್ಲ. ಅದಕ್ಕೆ ಇವ್ರು ಯಾರಿಗೂ ಲಂಗು ಲಗಾಮ್ ಇಲ್ದಂಗೆ ಆಗಿದೆ. ಅಷ್ಟಕ್ಕೆ ಅವ್ರು ಇಲ್ಲಿ ಬಂದು ಏನು ಮಾಡ್ತಾರೆ? ಅವರಿಗೆ ರಾಧಿಕಾ ಯಾರು ಅನ್ನೋದೇ ಗೊತ್ತಿಲ್ಲ. ಇನ್ನು ಹೇಗೆ ಹುಡುಕ್ತಾರೆ? ಅಕಸ್ಮಾತ್ ಅವ್ರು ಅವಳಿಗೆ ಸಿಕ್ಕಿದ್ರೆ? ಸಿಕ್ಕಿದ್ರು ಏನು ಮಾಡ್ತಾರೆ? ಇವ್ರು ಅನ್ಕೊಂಡಿರೋ ರಾಧಿಕಾನೇ ಬೇರೆ, ಅವಳೇ ಬೇರೆ. ಆ ಸಿದ್ಧಾರ್ಥ ಸನ್ನಿಧಿ ಫೋಟೋ ಇರೋ ಒಂದು ವಾಲೆಟ್ ಇತ್ತು, ಈಗ ಅದು ಅವಳ ಕೈಯಲ್ಲಿಲ್ಲ. ಇನ್ನು ಇವಳೇ ರಾಧಿಕಾ ಅಂತ ಗೊತ್ತಾಗೋಕ್ಕೆ ಇವ್ರ ಹತ್ರ ಸಾಕ್ಷಿ ಏನಿದೆ ಹೇಗೆ ಗೊತ್ತಾಗುತ್ತೆ? ನೀನು ಈ ವಿಷಯನ ಲೈಟಾಗಿ ತಗೋಬೇಡ ಕಿಶೋರ್. ಅವ್ರಿಗೆ ಅವಳು ಸಿಗಬಾರ್ದು. ಅವ್ರ ಕಣ್ಣಿಗೆ ಅವಳು ಕಾಣಿಸೋಕ್ಕೂ ಮೊದಲೇ ನಮಗೆ ಅವಳು ಸಿಗಬೇಕು ಅಷ್ಟೇ. ಹ್ಞೂ, ಈ ಗುಬ್ಬಿ ಮರಿಗಳು ಇಲ್ಲೇ ಸುತ್ತಾಡ್ತಾವಲ್ಲ, ಅವ್ರನ್ನೇನು ಮಾಡಂತೀಯ? ಅವ್ರನ್ನ ನಾನು ನೋಡ್ಕೋತೀನಿ. ನೀನು ಹೋಗಿ ರಾಧಿಕಾ ಎಲ್ಲಿದ್ದಾಳೆ ಅಂತ ಹುಡುಕು. ಹ್ಞೂ ಸರಿ, ನೀನು ಇಲ್ಲೇ ಕಾರ್ ಹತ್ರ ಇರೋ, ನಾನು ಫೋನ್ ಮಾಡ್ತೀನಿ. ಸಿದ್ಧಾರ್ಥ, ಅರ್ಚಕರಲ್ಲು ಬಂದ್ರಲ್ಲ. ನಮಸ್ಕಾರ. ಗೌತಮ್ ಕುಟುಂಬಸ್ಥರು ನೀವೇನಾ? ಫೋನಲ್ಲಿ ಮಾತಾಡಿದವ್ರು ನೀವೇ ತಾನೆ? ನಾನೇ ಮಾತಾಡಿದ್ದು. ಎಲ್ಲ ತಯಾರಾಗಿದೆ, ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ನಿಮ್ಮ ಬಗ್ಗೆ ಕೇಳಿದ್ದೆ, ಆದರೆ ನಿಮ್ಮನ್ನು ನೋಡಿರಲಿಲ್ಲ. ಈಗ ಸಮಯ ಕೂಡಿ ಬಂತು. ತುಂಬ ಬೇಸರ ಆಯಿತು ನಿಮ್ಮ ದೊಡ್ಡ ಮಗ ತೀರ್ಕೊಂಡು ವಿಚಾರ ಕೇಳಿ. ಆದರೆ ಏನು ಮಾಡೋದು, ಆ ದೇವರು ಅವನಿಗೆ ಆಯುಸ್ ಕೊಟ್ಟಿರೋದೇ ಅಷ್ಟು. ಅವನಿಗೆ ಆಯುಸ್ಸಿಲ್ಲ, ನಮಗೆ ಅದೃಷ್ಟ ಇಲ್ಲ. ಇಲ್ಲ ಅಂದಿದ್ರೆ ಈ ವಯಸ್ಸಿನಲ್ಲಿ ನನ್ನ ಮಗನ ಕಾರ್ಯ ಮಾಡಬೇಕಾಗಿತ್ತ? ಎಲ್ಲ ತಯಾರಿ ಆಗಿದ್ರೆ ಶುರು ಮಾಡ್ಬೋದಾ? ಅಪ್ಪನ ಆರೋಗ್ಯ ಅಷ್ಟಾಗಿ ಸರಿಯಿಲ್ಲ. ಎಲ್ಲ ತಯಾರಾಗಿದೆ, ಬನ್ನಿ. ಕಾಡ್ದಾರಲ್ಲಿ ಹೋಗೋರು ಕೇಳಿಸ್ಕೊಂಡು ಬಿಡ್ತಾರೆ, ಅವಳು ಎಲ್ಲಿ ಹೋಗ್ತಾಳೆ? ನಮ್ಮ ಕೈಗೆ ಸಿಗಲೇಬೇಕು. ಅಣ್ಣ, ಅಲ್ಲಿ ಮುಂದೆ ಹೋಗೋ ದಾರಿ ಇಲ್ಲ, ತುಂಬ ಡೇಂಜರ್ ಪ್ಲೇಸು. ಓಡ್ಬೇಡ, ನಿಂತ್ಕೋ, ನನ್ನ ಮಾತು ಕೇಳು. ರಾಧಿಕಾ, ಮಾಯಾಕ ಹಿಂಗೆ ಹುಡುಕ್ತಿದ್ರೆ ಆಗಲ್ಲ, ಯಾರನ್ನಾದ್ರೂ ಕೇಳಬೇಕು.
ನಾವು ಕಾಡಲ್ಲಿ ಆ ರೌಡಿಗಳು ಬರೋದು ನೋಡಿದ್ವಲ್ಲ, ಅವ್ರನ್ನೆಲ್ಲ ಅಕ್ಕನೇ ಕಳಿಸಿದಾಳೆ ಅನ್ಸುತ್ತೆ. ಅವರು ಕಾಣ್ತಿಲ್ಲ. ರಾಧಿಕಾ ಅವ್ರ ಕೈಗೆ ಸಿಗದೇ ಇದ್ರೆ ಸಾಕು. ಅಣ್ಣನ ವಿಸಿಟಿಂಗ್ ಕಾರ್ಡ್ ಮತ್ತು ಡ್ರೈವಿಂಗ್ ಲೈಸೆನ್ಸ್ ಅಲ್ಲೇ ಬಿದ್ದಿತ್ತಲ್ಲ, ಮೇ ಬಿ ಓಡುವಾಗ ಎಲ್ಲೋ ಬಿದ್ದೋಗಿರ್ಬೇಕು. ಆದರೆ ಅವ್ನ ವಾಲೆಟ್ ಕಾಣಿಸ್ತಿರ್ಲಿಲ್ಲ. ಏನೋ ವಿಚಿತ್ರ ಅನ್ಸುತ್ತೆ. ನನಗೆ ಸಕ್ಕ ಸುಸ್ತಾಗ್ತಿದೆ, ನೀರು ಕುಡಿಬೇಕು ಅನಿಸ್ತದೆ. ಅಂಜಲಿ ಸನ್ನಿಧಿ ಅಲ್ಲಿ ಯಾರೋ ಬರ್ತಿದ್ದಾರ, ಬನ್ನಿ ಕೇಳೋಣ. ಆಂಟಿ, ಇಲ್ಲಿ ಯಾರಾದರೂ ರಾಧಿಕಾ ಅನ್ನೋನ ನೋಡಿದ್ರ? ರಾಧಿಕಾನ? ಹಾಂ, ಒಂದು 30-35 ವರ್ಷ ಇರ್ಬೋದು ಅವ್ರಿಗೆ. ಹೆಂಗಸು, ಅವ್ರ ಫೋಟೋ ತೋರಿಸು. ಇವರೇ? ಹಾಂ, ನೋಡಿಲ್ಲ. ಏನು ಕುಡುತ್ತಿದ್ದೀರಾ? ಮನೆ ಬಿಟ್ಟೋಗಿದ್ದಾರಾ ಇಲ್ಲ ಕಳೆದೋಗಿದ್ದಾರಾ? ಇವರು ನನ್ಗೆ ಅತ್ತೆ ಆಗಬೇಕು, ನನ್ನ ಅಣ್ಣನ ಹೆಂಡತಿ. ಇಲ್ಲೇ ಬಿಳಿಗಿರಿ ಅಂತ ಊರಿದೆಯಲ್ಲ, ಅಲ್ಲಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ. ಈ ಕಾಡಲ್ಲಿ ಒಂದು ಶಾರ್ಟ್ಕಟ್ ಇದೆಯಂತಲ್ಲ ಅಲ್ಲಿ. ಹೆಂಗಸನ್ನ ಯಾರನ್ನ ನೋಡಲಿಲ್ಲ, ಒಂದು ಮಗು ಓಡ್ತಿದ್ದನ್ನ ನೋಡಿದ್ವಿ. ಮಗುನ? ಹಾಂ, ಒಂದು ಚಿಕ್ಕ ಹುಡುಗಿ. ನಾ ಬಂದಾರಿಲ್ಲೇ ಬಂತು. ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ನೋಡಿದ್ವಿ, ಈಗೆಲ್ಲ ಓಡೋದ್ಲು.